ഹായ് ഹലോ വിദ്യാർത്ഥികളെ വെൽക്കം ബാക്ക് ടു മൈ യൂട്യൂബ് ചാനൽ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಕ್ವಶನ್ನ ಕೇಳ್ತಿದ್ದಾರೆ ಪಿ ಯು ಸಿ ಪರೀಕ್ಷೆಯನ್ನು ನಾವು ಓನ್ ಸೆಂಟೆನ್ಸ್ ಅಥವಾ ನಮ್ಮ ಸ್ವಂತವಾಗಿ ನಾವು ಉತ್ತರವನ್ನು ಮಾಡಿದರೆ ನಮಗೆ ಮಾರ್ಕ್ಸ್ನ ಕೊಡ್ತಾರ ಅಂತ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಕ್ವಶನ್ನ ಕೇಳ್ತಿದ್ದಾರೆ ಇದ್ರ ಬಗ್ಗೆ ಕ್ಲಾ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟದಲ್ಲಿ ಲೈಕ್ನ ಮಾಡಿ ಇದೇ ರೀತಿ ಎಲ್ಲ ಪಿ ಯು ಸಿ ಪರೀಕ್ಷೆ ಬಗ್ಗೆ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಡೀಟೇಲ್ಸ್ಗಳು ನಮ್ಮ ಚಾನಲಲ್ಲೇ ಡೈಲಿ ಕೂಡ ಖಂಡಿತ ಬರ್ತಾ ಹೋಗ್ತದೆ ನಂತರ ಮೇನ್ ವಿಷಯಕ್ಕೆ ಬರೋದಾದರೆ ಪಿ ಯು ಸಿ ಪರೀಕ್ಷೆ ಓನ್ ಸೆಂಟೆನ್ಸಲ್ಲಿ ಉತ್ತರ ಬರೆದರೆ ಅಂಕಗಳನ್ನು ಅಥವಾ ಮಾರ್ಕ್ಸನ್ನು ಪ್ರೊವೈಡ್ ಮಾಡ್ತಾರೆ ಅಥವಾ ಅಂತ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ನಾನು ಅದಕ್ಕೆ ಎಸ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಸ್ವಂತವಾಗಿ ಆನ್ಸರ್ ಅಥವಾ ಓನ್ ಸೆಂಟೆನ್ಸಲ್ಲಿ ಆನ್ಸರ್ನ ಬರೆದರೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಅಥವಾ ನಿಮ್ಮ ಪಿ ಯು ಸಿ ಇವೆಲ್ ಅಥವಾ ಪಿ ಯು ಸಿ ಬೋರ್ಡ್ ತಿಳಿಸೋರ ಪ್ರಕಾರ ನಿಮಗೆ ಅಂಕಗಳನ್ನು ಕೂಡ ಕೊಡ್ತಾರೆ ಅದರಲ್ಲೊಂದು ಆದರೆ ಒಂದು ಕಂಡೀಷನ್ ಇದೆ ಏನಂದರೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪ್ರಶ್ನೆ ಇರುತ್ತೆ ತಮ್ಮ ತಮ್ಮ ಪ್ರಶ್ನೆಗೆ ಉತ್ತರ ಉತ್ತರವನ್ನು ಕೂಡ ವಿದ್ಯಾರ್ಥಿಗಳು ಬರಿತಾ ಹೋಗ್ತಾರೆ ಆದರೆ ವಿದ್ಯಾರ್ಥಿಗಳು ಯಾವುದೇ ರೀತಿ ಪ್ರಶ್ನೆಗೆ ಈಗ ಯಾವುದೂ ಒಂದು ಪ್ರಶ್ನೆ ಅನ್ಕೋತೀನಿ ಆ ಪ್ರಶ್ನೆಗೆ ರಿಲೇಟೆಡ್ ಆನ್ಸರನ್ನು ಮಾತ್ರ ಬರಬೇಕು ನೀವು ಸುಮ್ಮನೆ ಓನ್ ಸೆಂಟ್ರೆಸ್ ಅಂತೇಳಿ ಏನೇನೋ ಬರೆದ್ರೆ ಮಾರ್ಕ್ಸ್ನ ಪ್ರೊವೈಡ್ ಮಾಡೋದಿಲ್ಲ ನೀವು ನಿಮ್ಮ ಪ್ರಶ್ನೆಗೆ ಸಂಬಂಧಪಟ್ಟ ಉತ್ತರವನ್ನು ಕೂಡ ಬರೆದ್ರೆ ನಿಮಗೆ ಮಾರ್ಕ್ಸನ್ನು ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಕೊಡ್ತಾರೆ ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ನಿಮ್ಮದು ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರು ನೀವು ನೀಟಾಗಿ ಬರೆದಿದರೆ ಅರ್ಥ ಮಾಡ್ಕೊಂಡು ಬರೆದಿದ್ರೆ ಖಂಡಿತ ನಿಮಗೆ ಮಾರ್ಕ್ಸು ಪ್ರೊವೈಡ್ ಮಾಡಿರ್ತಾರೆ ಬಟ್ ನಿಮಗೆ ಉತ್ತರಕ್ಕೆ ಉತ್ತರ ಅಥವಾ ನಿಮ್ಮ ಕ್ವಶನ್ಗೆ ಸಂಬಂಧಪಟ್ಟ ಆನ್ಸ್ ಆನ್ಸರನ್ನು ಮಾತ್ರ ಓನ್ ಆಗಿ ಬರೀರಿ ಇಷ್ಟ ಬಂದಂಗೆ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ